ಅಭ್ಯರ್ಥಿ ಇಲ್ಲದಿದ್ರೂ ಕೂಡ ಪಟ್ಟು ಹಿಡಿದು ಕ್ಷೇತ್ರವನ್ನ ಪಡೆದಿದೆ ಜೆಡಿಎಸ್. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸ್ಪರ್ಧಿಸೋಕೆ ಜೆಡಿಎಸ್ ಅಲ್ಲಿ ಒಂದು ಒಂದು ಕಂಟೆಸ್ಟೆಂಟ್ ಇಲ್ಲ, ಆದ್ರೂ ಕೂಡ ಪ್ರಬಲ ಅಭ್ಯರ್ಥಿ ಇಲ್ಲದಿದ್ರೂ ಕೂಡ ಪಟ್ಟು ಹಿಡಿದಿದ್ದಾರೆ ಕ್ಷೇತ್ರದ ಜೆಡಿಎಸ್ ಲೀಡರ್ಸ್. ಈಗ ಪ್ರಬಲ ಅಭ್ಯರ್ಥಿ ಇಲ್ಲದೆ ದೇವೇಗೌಡರು ಪರದಾಡ್ತಾ ಇದ್ದಾರೆ. ಸ್ವಪಕ್ಷ ಬಿಟ್ಟು ಮಿತ್ರ ಪಕ್ಷದ ನಾಯಕರ ಮೊರೆ ಹೋಗಿದ್ದಾರೆ ಈಗ ಎಚ್ ಡಿ ದೇವೇಗೌಡರು. ದೇವೇಗೌಡರ ಗಾಳಕ್ಕೆ ಈಗ ಬಿ ಎಲ್ ಶಂಕರ್ ಕೃಷ್ಣ ಭೈರೇಗೌಡ ಸಿಲುಕಿದ್ದಾರೆ. ಇದುವರೆಗೆ ಬೆಂಗಳೂರು ಉತ್ತರದಲ್ಲಿ ಸೂಕ್ತ ಅಭ್ಯರ್ಥಿನೇ ಸಿಕ್ಕಿಲ್ಲ, ಆದ್ರೂ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರ ಬೇಕು ಅಂತ ಯಾಕೆ ಪಟ್ಟು ಹಿಡಿದ್ರು ದೇವೇಗೌಡರು ಗೊತ್ತಿಲ್ಲ. ಕಾಟಾಚಾರದ ಸ್ಪರ್ಧೆಗೆ ಬಿ ಎಂ ಫಾರೂಕ್ ಒಪ್ಪಿಕೊಳ್ಳೋದು ಡೌಟು. ಈ ನಡುವೆ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಶಾಸಕರ ಒಂದ್ ರೀತಿ ಭಿನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಒಂದು ಸೂಕ್ತ ಅಭ್ಯರ್ಥಿ ಇಲ್ಲದಿದ್ರು ಕೂಡ ಯಾಕೆ ಇವರು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಒಂದು ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲೇ ಸಾಕಷ್ಟು ಸಮಯ ಕಳೆದೋಗಿದೆ. ಈಗ ಕೊನೆ ಕ್ಷಣದಲ್ಲಿ ಕೃಷ್ಣ ಭೈರೇಗೌಡ ಆಗ್ಲಿ ಅಥವಾ ಶಂಕರ್ ಅವ್ರಿಗೆ ಇನ್ನು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡೋದ್ರೆ ಅದೇ ಸಾಧ್ಯ ಅಂತ ಕೂಡ ಈಗ ಪ್ರಶ್ನೆ ಮಾಡಿದ್ದಾರೆ. ಈ ನಡುವೆ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕ್ಷೇತ್ರದಿಂದ ದೇವೇಗೌಡರ ಸ್ಪರ್ಧೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ರೆ ಕೈ ಶಾಸಕರ ಬೆಂಬಲ ಇಲ್ಲಿ ಅನುಮಾನ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಆ ಕ್ಷೇತ್ರದ ಕಾರ್ಯಕರ್ತರಾಗಿರ್ಬೋದು ಅಥವಾ ಕಾಂಗ್ರೆಸ್ ಲೀಡರ್ಸ್ ಓಕೆ ಅಂತ ಹೇಳಿದ್ರು. ಈಗ ಕ್ಯಾಂಡಿಡೇಟ್ಸ್ ಇಲ್ಲ, ಇನ್ನೊಂದು ಕಡೆ ದೇವೇಗೌಡರು ಈಗ ತುಮಕೂರಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಸೊ ಈಗ ಯಾರನ್ನ ನಿಲ್ಲಿಸಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಈಗ ಕೊನೆಗೆ ಫಾರೂಕ್ ಹೆಸರು ಈಗ ಕೇಳಿ ಬರ್ತಾ ಇದೆ, ಅವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಕೊಡ್ಬೋದು ಅಂತ. ಆದ್ರೆ ಕಟಾಚಾರದ ಸ್ಪರ್ಧೆಗೆ ಬಿ ಎಂ ಫಾರೂಕ್ ಒಪ್ಪಿಕೊಳ್ಳೋದು ಆಲ್ಮೋಸ್ಟ್ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ದೇವೇಗೌಡರು ಕೃಷ್ಣ ಭೈರೇಗೌಡರು ಮತ್ತು ಬಿ ಎಲ್ ಶಂಕರ್ಗೆ ಬೆಂಗಳೂರು ಉತ್ತರದಿಂದ ನೀವು ಸ್ಪರ್ಧೆ ಮಾಡ್ರಪ್ಪ ಅಂತ ಕೇಳ್ತಾ ಇದಾರೆ. ಆದ್ರೂ ಕೂಡ ಕೃಷ್ಣ ಭೈರೇಗೌಡರು ಶಂಕರ್ ಅವರು ಒಪ್ಪಿಕೊಳ್ಳುತ್ತಿಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ನೇರ ಸಂಪರ್ಕದಲ್ಲಿ. ಎಸ್ ಗುರುಲಿಂಗಸ್ವಾಮಿ, ಈಗ ದೇವೇಗೌಡರಿಗೆ ಸೂಕ್ತ ಅಭ್ಯರ್ಥಿನೇ ಸಿಗ್ತಾ ಇಲ್ಲ ಬೆಂಗಳೂರು ಉತ್ತರದಿಂದ ಯಾರನ್ನ ನಿಲ್ಲಿಸಬೇಕು ಅಂತ. ಹಾಗಿದ್ರೆ ಯಾಕೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಇಟ್ಕೊಂಡ್ರು ಅಂತ? ದಿವ್ಯ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ ತಾನು ಪಡೆದು ಈಗ ತತ್ತರಿಸ್ತಾ ಇದೆ. ಸೂಕ್ತ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಜೆಡಿಎಸ್ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರೆ ಕಾಂಗ್ರೆಸ್ ಅಲ್ಲಿ ಸದೃಢ ಆಗ್ತಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ದೇವೇಗೌಡರು ತಾವು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕ್ಷೇತ್ರವನ್ನು ಜೆಡಿಎಸ್ ಪಕ್ಷಕ್ಕೆ ಪಡೆದುಕೊಳ್ತು. ಆದರೆ ಅಂತಿಮವಾಗಿ ದೇವೇಗೌಡರು ತುಮಕೂರಿಂದ ಸ್ಪರ್ಧೆ ಮಾಡಬೇಕು ಅಥವಾ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಈ ರಾಜಕೀಯ ಆಲೋಚನೆ ಮತ್ತು ಲೆಕ್ಕಾಚಾರದಲ್ಲಿ ಅವರು ಈಗ ತುಮಕೂರು ಕ್ಷೇತ್ರವನ್ನು ದೇವೇಗೌಡರು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆದರೆ ಅದು ಇನ್ನೂ ಅಧಿಕೃತವಾಗಿ ಪ್ರಕಟವಾಗಿಲ್ಲ. ಆದರೆ ಈ ನಡುವೆ ಬೆಂಗಳೂರು ಉತ್ತರ ಲೋಕಸಭೆ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಈ ಕ್ಷೇತ್ರದಿಂದ ಅಂದರೆ ಭಾರತೀಯ ಜನತಾ ಪಕ್ಷದ ಸದಾನಂದ ಗೌಡರ ವಿರುದ್ಧ ಸ್ಪರ್ಧೆ ಮಾಡುವಷ್ಟು ಪ್ರಬಲ ಅಭ್ಯರ್ಥಿಗಳು ಈ ಎರಡೂ ಪಕ್ಷಗಳಲ್ಲಿ ಇಲ್ಲ, ಮೈತ್ರಿ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಇಲ್ಲ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ದೇವೇಗೌಡರು ತಮ್ಮ ಪಕ್ಷದಲ್ಲಿದ್ದಂಥ ಕೆಲವು ನಾಯಕರಿಗೆ ಮೊದಲು ಅವರು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಬಿ ಎಲ್ ಶಂಕರ್ ಮತ್ತು ಕೃಷ್ಣ ಭೈರೇಗೌಡರು ಅವ್ರನ್ನು ಸಹಿತ ಸಂಪರ್ಕ ಮಾಡಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಅಥವಾ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಕಣಕ್ಕಿಳಿರಿ ಅನ್ನುವಂತಹ ಪ್ರಸ್ತಾವನೆಯನ್ನು ಸಹಿತ ಮುಂದಿಟ್ಟರು. ಆದರೆ ಈ ಎರಡು ಪ್ರಸ್ತಾವನೆಗಳಿಗೆ ಆ ಇಬ್ಬರು ನಾಯಕರು ಸಹಿತ ಒಪ್ಪಿಕೊಳ್ಳಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮತ್ತು ಇದು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಲವು ಮೂಡುವುದಾದಂಥ ಒಂದು ನಡೆ ಅಂತಲೇ ಹೇಳ್ಬೋದು. ಈಗ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳ ಕೊರತೆಯಿಂದ ಹಿನ್ನೆಲೆಯಲ್ಲಿ ಮತದಾರರಿಗೆ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿಕೊಳ್ಳಬಹುದಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವಂಗೆ ಈ ರಾಜಕೀಯ ನಡೆಗಳು ಮಾಡ್ತೇವೆ. ದಿವ್ಯ, ಓಕೆ, ಗುರುಲಿಂಗಸ್ವಾಮಿ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.